ಕೆಲವರು ಕೋವಿಡ್ ಕೇರ್ ಆಸ್ಪತ್ರೆ ತೆಗೆದು ನಾಟಕ ಮಾಡುತ್ತಿದ್ದಾರೆ. ಅಲ್ಲಿ ಸೇವೆಯೂ ಇಲ್ಲ, ವೈದ್ಯರೂ ಇಲ್ಲ. ಆದರೆ ಪ್ರತಿಷ್ಠೆಗೆ ರಾಜಕೀಯ ಮಾಡುವುದು ಸರಿಯಾದ ಕ್ರಮ ಅಲ್ಲ ಎಂದು ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ವಿರೋಧ ಪಕ್ಷದ ನಾಯಕರ ವಿರುದ್ಧ ಹರಿಹಾಯ್ದರು. ಕೆಲವೊಂದು ಜನ ಇರ್ತಾರೆ ನಾಟಕ ಮಾಡೋರು, ಆದರೆ ಇಂಥ ಒಂದು ಪ್ಯಾಂಡಮಿಕ್ ಈ ಒಂದು ಸಿಚುವೇಶನ್ದಲ್ಲಿ ನಾವು ರಾಜಕೀಯ ಜನ ಯಾರು ನಾಟಕ ಮಾಡೋದು ಬೇಡ. ಸೇವೆಯನ್ನು ಮಾಡೋಕ್ಕೆ ಇಳಿದೀವು, ಸೇವೆಯನ್ನು ಮಾಡಿ ಯಾರು ಎಷ್ಟು ಮಾಡ್ತಾರೆ ಅಷ್ಟು ಮಾಡಲಿ, ಒಟ್ಟು ಜನರಿಗೆ ಅನುಕೂಲ ಆಗಲಿ. ಅಂತ ಬರೀ ನಾಟಕ ಮಾಡಿದೀವಿ, ಅಲ್ಲಿ ಓಪನ್ ಮಾಡಿದೀವಿ, ಇಲ್ಲಿ ಓಪನ್ ಮಾಡಿದೀವಿ ಅನ್ಕೋತಾ ಇಲ್ಲ, ಏನು ಸೇವೆಯೂ ಇಲ್ಲ, ಅಲ್ಲಿ ಔಷಧ ಇಲ್ಲ, ಉಪಚಾರ ಇಲ್ಲ. ಈ ಪ್ರಕಾರ ಆಗದನ್ನು ಇವತ್ತು ಎಲ್ಲಿ ನಮ್ಮ ಕೋವಿಡ್ ಸೆಂಟರ್ ಓಡಾಡ್ದವು, ಅಲ್ಲಿ ಬೇಕಾದ್ರೆ ಜನರು ಯಾರು ಬೇಕಾದವ್ರು ಹೋಗಿ ನೋಡ್ಬೋದು. ಅಲ್ಲಿ ಏನು ಅಲ್ಲಿ ಬೇಕಂತ ಆಕ್ಸಿಜನ್ ಇರ್ಬೋದು, ಇವತ್ತು ನೋಡಿದ್ದೀರಿ ಇಲ್ಲಿ ಸುಸಜ್ಜಿತವಾದ ಒಂದು ತಯಾರಾಗ್ಲಿಕ್ಕೆ ನಮ್ಮ ಡಾಕ್ಟರ್ ಸಲಗೇರಿ ಅವ್ರು ಬಹಳಷ್ಟು ಸಹಕಾರ ಮಾಡಿ. ಚುಕ್ಕೋಡಿ ನಗರದ ಹೊರವಲಯದಲ್ಲಿ ತಾಲೂಕಾ ಆರೋಗ್ಯ ಕೇಂದ್ರ ಹಾಗೂ ಜೊಲ್ಲೆ ಚಾರಿಟಿ ಫೌಂಡೇಶನ್ ಸಹಯೋಗದಲ್ಲಿ ಕೋವಿಡ್ ಉಪಚಾರ ಕೇಂದ್ರ ಉದ್ಘಾಟಿಸಿ ಅವರು ಮಾತನಾಡಿದರು. ಜೊಲ್ಲೆ ಚಾರಿಟಿ ಫೌಂಡೇಶನ್ ಮೊದಲಿನಿಂದಲೂ ಜನಸೇವೆ ಮಾಡುತ್ತಾ ಬಂದಿದೆ. ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಕೂಡಿ ಕೆಲಸ ಮಾಡಿದರೆ ರೋಗ ನಿಯಂತ್ರಣ ಬರಲು ಸಾಧ್ಯ ಎಂದರು. ಜೊಲ್ಲೆ ಚಾರಿಟಿ ಫೌಂಡೇಶನ್ 200 ಆಕ್ಸಿಜನ್ ಸಾಂದ್ರಕ ಖರೀದಿ ಮಾಡಿದ್ದು ಪ್ರತಿ ಕೋವಿಡ್ ಆಸ್ಪತ್ರೆಗೆ 10ರಂತೆ ಆಕ್ಸಿಜನ್ ಸಾಂದ್ರಕ ಕೊಡಲಾಗುತ್ತಿದೆ ಎಂದರು. ಅಂದ್ರೆ ಈ ಒಂದು ವ್ಯವಸ್ಥೆ ಐತೆ ಅನ್ನೋದು ಯಾರಿಗೆ ಗೊತ್ತಿಲ್ಲ. ಆದ್ರೆ ಇಲ್ಲಿರ್ತಕ್ಕಂಥ ಎ ಸಿ ಅವರು ಹೇಳೋದ್ರಿಂದ ಅದು ಎಲ್ಲ ಕಡೆ ಒಂದು ವ್ಯವಸ್ಥಿತವಾಗಿ ಇವತ್ತು ನಿಪ್ಪಾಣಿಯಲ್ಲಿ ಪ್ರಾರಂಭ ಆಯಿತು. ನಂತರ ನಾವು ಕಾರದಗಾದಲ್ಲಿ ಮಾಡಿದೆವು, ನಿನ್ನೆ ತಾನೇ ಬೋರ್ಗಾವದಲ್ಲಿ ಮಾಡಿದೆವು, ಇವತ್ತು ಚಿಕ್ಕೋಡಿಯಲ್ಲಿ, ನಾಳೆ ಕೂಡ ಇವತ್ತು ಮತ್ತೆ ಮಧ್ಯಾಹ್ನದಲ್ಲಿ ಸೌಂದರ್ಗಾದಲ್ಲಿ ಒಂದು ಪ್ರಾರಂಭ ಆಗ್ತದೆ. ಅದೇ ಪ್ರಕಾರ ನಾಳೆ ಇವತ್ತು ಯಡೂರಿನಲ್ಲಿ, ರಾಯಬಾಗ್ನಲ್ಲಿ, ಹಿಡ್ಕಲ್ನಲ್ಲಿ ಮತ್ತು ಕೂಡ ಪಾಶ್ಯಾಪುರ್ ಮತ್ತು ಇರ್ತಕ್ಕಂಥ ಎಂಕನ್ ಮಡಿಯವ್ರು ಕೂಡ ಪ್ರಾರಂಭ ಮಾಡಬೇಕಂತ ಅಲ್ಲಿ ಎ ಸಿ ಅವರು ಕೂಡ ನಾವು ಅವರು ಕೂಡಿ ಚರ್ಚೆ ಮಾಡಿದೆವು. ಈ ಪ್ರಕಾರವಾಗಿ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಕೂಡಿ ಮಾಡಿದ್ರೆ ಇದು ಜನರಿಗೆ ಬಹಳಷ್ಟು ಅನುಕೂಲ ಆಗ್ತದೆ. ಆದರೆ ಎಲ್ಲ ರೈತಾಪಿ ಜನರು, ಎಲ್ಲ ಕಾರ್ಮಿಕ ವರ್ಗದವರು ಅಥವಾ ಎಲ್ಲ ಒಂದು ನಮ್ಮ ಕರ್ಮಚಾರಿಗಳು ಅಲ್ಲಿ ಅಷ್ಟು ಪುರೋಡ್ಸಂಗಿಲ್ಲ ತಿಳ್ಕೊಂಡು ಅವ್ರು ಬಹುತೇಕ ಕೊನೆ ಮಠ ಯಾರಿಗೂ ತಿಳಿಸಂಗಿಲ್ಲ. ಅಥವಾ ಮೊದಲೇ ಸ್ವಲ್ಪ ಕೆಮ್ಮನೆ ಹಿಡಿದು ಬಂದು ತಿಳಿಸಿದ ನಂತರ ಅಂದ್ರೆ ಬಹುತೇಕ 100 ರೂಪಾಯಿದಲ್ಲಿ ಕಮ್ಮಿ ಆಗ್ತದೆ, ಹೆಚ್ಚು ಬಿಲ್ ಆದವರು ಹೊರಗೆ ಬರಾಗ್ತಾ ಇರಲ್ಲ. ಅದಕ್ಕೋಸ್ಕರ ಅಂದ್ರೆ ಸಮಾಜದಲ್ಲಿ ನಮ್ಮಲ್ಲಿ ದುಡ್ಡು ಹೆಚ್ಚು ಕೊಟ್ಟು ಟ್ರೀಟ್ಮೆಂಟ್ ತಗೋರು ಇದ್ದಾರೆ, ಕೆಲವೊಂದು ಜನ ದುಡ್ಡು ಇಲ್ದನೆ ಹಾಸ್ಪಿಟ್ಲಿಗೆ ಹೋಗುದಂಥವ್ರು ಇದ್ದಾರೆ. ಯಾರು ಹೋಗೋಕ್ಕಾಗಲ್ಲ ಅಂಥವ್ರು ಇದ್ದ ಸರ್ಕಾರ ಮತ್ತು ನಾವು ಸೇರಿ, ಇವು ಜಲ್ಲೆ ಚಾರಿಟಿ ಫೌಂಡೇಶನ್ ಇರ್ಬೋದು, ಸರ್ಕಾರದಿಂದ ಇರ್ಬೋದು, ಇದೆಲ್ಲರೂ ಸೇರಿ ಮಾಡೋದ್ರಿಂದ ಅಂಥ ಜನರಿಗೆ ಕೂಡ ಅನುಕೂಲ ಆಗ್ತದೆ. ಮತ್ತು ಇನ್ನೇನು ಒಳ್ಳೆ ಹಾಸ್ಪಿಟ್ಲ್ ಕಟ್ಟಿ ಒಳ್ಳೆ ಡಾಕ್ಟರ್ ಇದ್ದಾರೆ, ಅವರಲ್ಲಿ ಯಾರ್ಯಾರು ಪೇಷಂಟ್ ಯಾರಿಗೆ ಆರ್ಥಿಕ ಮಟ್ಟ ಒಳ್ಳೆಯದದ ಅಂಥವ್ರು ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ತಗೋತಾರೆ. ಅಂದರೆ ಎಲ್ಲರದೂ ಕೆಲಸ ನಡೀತದೆ. ಈ ಪ್ರಕಾರವಾಗಿ ಒಳ್ಳೆಯ ದೃಷ್ಟಿಯಿಂದ ಈ ಒಂದು ಒಳ್ಳೆಯ ದೃಷ್ಟಿಯಿಂದ ನಡೆದು ಹೆಚ್ಚು ಪೇಷಂಟ್ ಬರಲಿ ಅಂತ ನಾನು ಹಂಗಿಲ್ಲ, ಯಾಕಂದ್ರೆ ಪೇಷಂಟ್ ಬರದೇ ಇದ್ರೆ ನಾವು ಬಹಳಷ್ಟು ಒಳ್ಳೆಯದಾಯ್ತಿದ್ದೆವು. ಧುರಿನ ಜಗದೀಶ್ ಕವಟಿಗೆಮಠ್ ಮಾತನಾಡಿ, ಜನರ ನಿರ್ಲಕ್ಷ್ಯ ವಹಿಸಿದ್ದು ಇದರಿಂದ ಸಾವು ಸೋಂಕು ತಗುಲುತ್ತಿದೆ. ಸರ್ಕಾರ ಸಂಘ ಸಂಸ್ಥೆ ಎಷ್ಟೇ ಪ್ರಯತ್ನ ಮಾಡಿದರೂ ಜನರು ಜಾಗೃತಿ ಆಗುವವರೆಗೂ ನಿಯಂತ್ರಣ ಬರಲು ಸಾಧ್ಯವಿಲ್ಲ. ಜನರು ಮುಕ್ತವಾಗಿ ಹೇಳಿಕೊಳ್ಳಬೇಕು, ಕೈ ಮೀರಿ ಹೋದಾಗ ರೋಗ ಜಾಸ್ತಿ ಆಗುತ್ತದೆ. ಜನರು ಎಚ್ಚರ ವಹಿಸಿ ಕೊರೋನಾ ರೋಗ ಹರಡದಂತೆ ನೋಡಿಕೊಳ್ಳಬೇಕು ಎಂದು ತಿಳಿ ಹೇಳಿದರು. ಅಂತ ದಿನಗಳಲ್ಲಿ ಇವತ್ತು ಜೊಲ್ಲೆ ಚಾರಿಟಬಲ್ ಟ್ರಸ್ಟ್ ಇವತ್ತು ಜನಪ್ರತಿನಿಧಿಗಳು ಮಾಡಬೇಕಾದಂಥ ಕೆಲಸಗಳನ್ನ ಅದನ್ನು ತಾವು ಮೈಮರೆತರು. ಇವತ್ತು ಇಬ್ಬರು ದಂಪತಿಗಳು ಜೊಲ್ಲೆ ಚಾರಿಟಿ ಟ್ರಸ್ಟ್ದಿಂದ ಈ ಒಂದು ಉಚಿತ ಸೇವೆಯನ್ನು ಈ ಭಾಗಕ್ಕೆ ಕಲ್ಪಿಸಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಈ ಚಿಕ್ಕೋಡಿ ನಗರದ ಹಾಗೂ ಈ ಸುತ್ತಮುತ್ತಲಿನ ಪ್ರದೇಶದ ಎಲ್ಲ ನಗರದ ಜನರ ಸೌಭಾಗ್ಯ ಅಂತ ಹೇಳಿ ನಾನು ತಿಳ್ಕೊತೀನಿ. ಇವತ್ತು ಈ ಒಂದು ಪೆಂಡಮಿಕ್ನಲ್ಲಿ ಸರ್ಕಾರಗಳು ಅಥವಾ ಯಾರೇ ಆಗಲಿ, ಡಾಕ್ಟರ್ಸ್ ಆಗಲಿ, ಯಾರು ಎಷ್ಟೇನು ಪ್ರಯತ್ನ ಮಾಡಿದರೂ ಕೂಡ ಜನರಿಗೆ ಎಲ್ಲಿವರೆಗೆ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಬರೋಂಗಿಲ್ಲ, ಅಲ್ಲಿವರೆಗೆ ಇಂಥ ರೋಗಗಳು ಕಂಟ್ರೋಲ್ ಬರಲಿಕ್ಕೆ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದಿರ್ಬೋದು, ಮಾಸ್ಕ್ ಹಾಕೋದಿರ್ಬೋದು, ಸ್ಯಾನಿಟೈಸರ್ ಯೂಸ್ ಮಾಡೋದಿರ್ಬೋದು, ಮತ್ತು ಸ್ವಲ್ಪ ತೊಂದರೆ ಆದಾಗ ಕೂಡ ಅದ್ರ ಬಗ್ಗೆ ಆವಾಗ ನಾವು ತ್ವರಿತವಾಗಿ ಆಸ್ಪತ್ರೆಗೆ ಹೋಗಿ ನಮ್ಮ ಚೆಕಿಂಗ್ ಮಾಡ್ಕೊಳ್ಳೋದು. ಈಗ ಎಷ್ಟೋ ಜನ ಪಾಸಿಟಿವ್ ಬಂದಿರ್ತಾರೆ, ನಮ್ಮಲ್ಲಿ ಏನು ತಪ್ಪಾಗಾಯ್ತಂದ್ರೆ ಎಷ್ಟೋ ಜನ ಪಾಸಿಟಿವ್ ಬಂದಾಗ ಕೂಡ ನಾವು ಸುಮ್ಮನೆ ಜ್ವರ ಬಂದವ್ರಿಗೆ ಮನೆಯಾಗ ಅದಾರ್ರಿ ಮಲ್ಕೊಂಡ್ರಿ ಅಂತೇಳಿ ಸುಳ್ಳು ಹೇಳ್ಕೋತ ಹೋಗ್ತೀವಿ. ಅಥವಾ ಪಾಸಿಟಿವ್ ಬಂದೇವು ಅಂತಂತ ಹೇಳ್ಕೊಳಕ್ಕೂ ಅದನ್ನು ಒಪ್ಪಿಗೆ ಕೊಡೋಂಗಿಲ್ಲ. ಬೇಡ, ಸುತ್ತಮುತ್ತಲು ಮನೆಯವ್ರ ಮುಂದೆ ಮುಚ್ಚಿಡ್ತಾರೆ. ಇವೆಲ್ಲ ಮುಚ್ಚಿಡೋದ್ರಿಂದ ಸಣ್ಣಾಗಿ ನಾವು ಆ ಮನೆಯಾಗಿರುವಂಥ ಮತ್ತೊಬ್ಬರಿಗೆ ಹಬ್ಸ್ಕೋತ ಹೋಗ್ತೀವಿ. ಈ ಸಲ ಸಾಂಕ್ರಾಮಿಕ ಟೈಪ್ ಆಗಿಬಿಟ್ಟದ, ಮನೆಯಾಗ ಒಬ್ಬರಿಗೆ ಬಂದರೆ ಇಡೀ ಮನೆ ಮಂದಿಗೆಲ್ಲಾನು ಬರುವಂಥ. ಸಚಿವೆ ಶಶಿಕಲಾ ಜೊಲ್ಲೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಅಂತ ವಿಶ್ವಾಸ ಜನರಿಗೆ ಬಂದರೆ ಜನ ಅವರಿಗೆ ಬಹಳಷ್ಟು ಕೈ ಜೋಡಿಸುವಂಥದ್ದನ್ನು ನಾವು ನೋಡ್ತೀವಿ. ನಾವು ಆಕ್ಸಿಜನ್ ಬ್ಯಾಂಕ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ನಾವು 25 ಲಕ್ಷ ಮುಂಚೆ ಹಾಕಿ ಆಕ್ಸಿಜನ್ ಬ್ಯಾಂಕ್ ಕಾನ್ಸಂಟ್ರೇಟರ್ಗಳಿಗೆ ಆರ್ಡರ್ ಕೊಟ್ಟಿವಿ ಅಂತ ಗೊತ್ತಾದ್ಮೇಲೆ
ಅನೇಕ ದಾನಿಗಳು ಬಂದು ನಮಗೆ ಸಹಾಯ ಸಹಕಾರಗಳನ್ನು ಮಾಡಿದ್ದಾರೆ. ಅದರಿಂದ ನಾವು ಇನ್ನೂ 100 ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳನ್ನು ತಗೊಂಡು ಇಂತಹ ಅನೇಕ ಸಂಸ್ಥೆಗಳನ್ನು ನಾವು ಇವತ್ತು ಮಾಡಬಹುದು. ಅದಕ್ಕೆ ನೀವು ಕೂಡ ಎಲ್ಲರೂ ಇವತ್ತು ಅದನ್ನು ನೋಡಿದ್ದೀರಿ. ಇಂಥ ಪರಿಸ್ಥಿತಿಯಲ್ಲಿ ಈ 2nd ವೇವ್ ಏನೋ ಕಂಟ್ರೋಲ್ ಮಾಡ್ಬೋದು, ಇದನ್ನೆಲ್ಲ ಮಾಡ್ತಾ ಇದ್ದೀವಿ, ಅದ್ರ ಜೊತೆಗೆ ತಜ್ಞರು ಹೇಳಿರುವಂತ ರೀತಿಯಲ್ಲಿ 3nd ಅಲೆ ಕೂಡ ಬರ್ತದೆ ಅಂತಕ್ಕಂಥದ್ದು ಈಗಾಗಲೇ ಹೇಳಿದ್ದಾರೆ. ಈ 3nd ಅಲೆಯಲ್ಲಿ ಡಾಕ್ಟರ್ ಸಲಗರೆ ಅವರು ಹೇಳಿದ ರೀತಿಯಲ್ಲಿ ಮಕ್ಕಳಿಗೆ ಇದರ ಒಂದು ಪ್ರಭಾವ ಜಾಸ್ತಿ ಇರ್ತದೆ ಅಂತಕ್ಕಂಥದ್ದು ಕೂಡ ಒಂದು ತಜ್ಞರ ಅಭಿಪ್ರಾಯ ಇರೋದ್ರಿಂದ ಈ 2nd ಅಲೆಯಲ್ಲಿ ಒಂದು ಸಣ್ಣ ವಯಸ್ಸಿನ ವ್ಯಕ್ತಿಗಳು ಇದರಲ್ಲಿ ಮರಣ ಹೊಂದಿರೋದನ್ನ ನಾವು ಜಾಸ್ತಿ ನೋಡ್ತಾ ಇದ್ದೀವಿ. ಹಾಗಾಗಿ ತಂದೆ ತಾಯಿಯರಿಬ್ರು ಕೂಡ ಸಣ್ಣ ವಯಸ್ಸಿನಲ್ಲಿ ಈ COVID-19 ಮರಣ ಹೊಂದಿ ಇಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದೀವಿ. ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಮತ್ತು ನಮ್ಮ ಸಮಾಜ ಎಲ್ಲರೂ ಕೂಡಿ ಅಧಿಕಾರಿಗಳು ಕೂಡಿ ಇಲ್ಲಿ ವ್ಯವಸ್ಥೆ ಮಾಡಿದ್ದೀವಿ ಅಂತಕ್ಕಂಥದ್ದು ನಮ್ಮ ಜನರಿಗೆ ಒಂದು ಧೈರ್ಯ ತುಂಬುವಂತಹ ಕೆಲಸ ಆಗಬೇಕು. ಆ ರೀತಿಯಲ್ಲಿ ನಮ್ಮ ಚಿಕ್ಕೋಡಿಯಲ್ಲೂ ಕೂಡ ಇವತ್ತು ಈ ಕೇಂದ್ರ ಪ್ರಾರಂಭ ಆಗಿದೆ. ತಾವೆಲ್ಲರೂ ಕೂಡ ಜನರಿಗೆ ಇದನ್ನ ಪರಿಚಯ ಮಾಡಿಕೊಟ್ಟು ಇದ್ರ ಬಗ್ಗೆ ತಿಳುವಳಿಕೆ ಹೇಳಿ ಸೋಷಿಯಲ್ ಮೀಡಿಯಾ ಇರ್ಬೋದು, ನಮ್ಮ ಉಪವಿಭಾಗಾಧಿಕಾರಿ ಯುಕೇಶ್ ಕುಮಾರ್, DYSP ಮನೋಜ್ ನಾಯಕ್ ಈ ಸಂದರ್ಭದಲ್ಲಿ ಮಾತನಾಡಿದರು. ತಹಸೀಲ್ದಾರ್ ಪ್ರವೀಣ್ ಜೈನ್, ಪುರಸಭಾ ಅಧ್ಯಕ್ಷ ಪ್ರವೀಣ್ ಕಾಂಬಳೆ, IMA ಅಧ್ಯಕ್ಷೆ ಡಾಕ್ಟರ್ ರೋಹಿಣಿ ಕುಲಕರ್ಣಿ, ಶಾಂಭವಿ ಅಶ್ವತ್ಪುರ್, ವಿಶ್ವನಾಥ್ ಕಾಮಗೌಡ, ಸಂತೋಷ್ ಟವಳೆ, ಸಂತೋಷ್ ಜೋಗಳೆ, ಬಾಬು ಮಿರ್ಜಿ, ಮನೋಜ್ ನಾಯಕ್, ಸಿದ್ದಪ್ಪ ಡಂಗೇರ್, DHO ಕರಗಾವೆ, ಶಕುಂತಲಾ ಡೋನ್ವಾಡೆ, ಡಾಕ್ಟರ್ ಸಲಗರೆ, ಬಸವಪ್ರಸಾದ್ ಜೊಲ್ಲೆ, ಸಂಜು ಅರ್ಗೆ, BO BA ಮೆಕನ್ಮರಡಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.